ಅನಧಿಕೃತ ಕಟ್ಟಡಕ್ಕೆ ಸಂಬಂಧಿಸಿದಂತೆ ತಮಗೆ ಈಗಾಗಲೇ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಯವರು ನಿನ್ನೆ ಉದ್ದೇಶಿಸಿ ಮಾತಾಡುವಾಗ ಸರ್ವೆ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ನಿರ್ಮಾಣದಲ್ಲಿ ಇರುವ ಕಟ್ಟಡಗಳು ಅಂದರೆ ಈಗ ಕಟ್ತಾ ಇದ್ದಾರೆ ಅಂತ ಕಟ್ಟಡಗಳಿಗೆ ಫಸ್ಟ್ ನಿಲ್ಲಿಸ್ತೇವೆ ಅದು ಸುಮಾರು ಅನಧಿಕೃತ ಕಟ್ಟಡ ಖಾತಾ ಬಿನ್ನಲ್ಲಿ ಇದೆ ಅದು ಸುಮಾರು ವರ್ಷಗಳಿಂದ ಇದೆ ಅದಕ್ಕೆ ಕೂಡ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ಳಬೇಕಾಗಿರುತ್ತದೆ ಆದರೆ ಈ ಸರ್ವೆ ಕೆಲಸ ಏನು ಮಾಡ್ತಾ ಇದ್ದೇವೆ ಈಗ ಏನು ಕಟ್ಟಡ ಕಟ್ತಾ ಇದ್ದಾರೆ ಅದು ಕಾನೂನು ಬಾಹಿರಾಗಿ ಕಟ್ತಿರುವುದು ಕಂಡು ಬಂದಲ್ಲಿ ಅಲ್ಲಿಗೆ ನಿಲ್ಲಿಸಿ ಅವರಿಗೆ ಡಿಮಾಲಿಷನ್ ಆರ್ಡರ್ ಕೊಡುವುದು ಅದಕ್ಕೆ ನಾವು ಫುಲ್ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ ಈಗ ಸರ್ವೆ ಮಾಡ್ತಾ ಇದ್ದೇವೆ ಯಾವುದು ಇದನ್ನು ಮಂಡೆಯಿಂದ ಮಾಡ್ತೇವೆ ಮಂಡೆಗೆ ಏನಾಗಿದೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರ 70 ಮಂದಿ ಕಂದಾಯ ಇದಕ್ಕಾಗಿ ಕಂದಾಯ ಜಿ ಪಿ ಎಸ್ ತೊಗೊಂಡು ಫೋಟೋ ತೊಗೊಂಡು ಮಾಡಲಿಕ್ಕೆ ಇದ್ದರು ಅವರಿಗೆ ಮೊದಲೇ ಈ ಕೆಲಸಗಳನ್ನು ಹಚ್ಚಿ ಕಂಪ್ಯೂಟರ್ನಲ್ಲಿ ಅದನ್ನೇ ಫಸ್ಟ್ ಎಂಟ್ರಿ ಮಾಡಿಕೊಂಡು ಅಂಥ ಖಾತೆ ಬಿಗೆ ಫೋಟೋ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಆ ಸಾಫ್ಟ್ವೇರ್ನಲ್ಲಿ ಸ್ವಲ್ಪ ಚೇಂಜ್ ಮಾಡಬೇಕಾಗಿರುತ್ತೆ ಇದಕ್ಕೆ ಸ್ಟಾರ್ಟ್ ಆಗ್ತದೆ ಬಾಬುಸ ಪಾಳ್ಯದಲ್ಲಿನೇ 2 ಕಟ್ಟಡಗಳು ಕೆಟ್ಟಾಗಿ ನಿಂತಿತ್ತು ಅದನ್ನು ಕೂಡ ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ತೆರವುಗೊಳಿಸ್ತಾ ಇದ್ದಾರೆ ಇವತ್ತು ಎಲ್ಲ ಆಗ್ಬಿಡುತ್ತೆ ಒಂದು ಕಟ್ಟಡ ನಮ್ಮ ವೆಸ್ಟ್ ಜೋನ್ನಲ್ಲಿ ಡ್ರೇನ್ ಹತ್ತಿರ ಇದ್ದಾಗ ಅದನ್ನು ಕೂಡ ನೋಡಿ ಅದು ಈ ಕಡೆಗೆ ಬೀಳಬಾರ್ದು ಅಂತ ಹೇಳಿ 2 ಕಟ್ಟಡಗಳಿಗೆ ನಾವು ಖಾಲಿ ಮಾಡಿಸಿದ್ದೇವೆ ಒಂದು ಕಟ್ಟಡ ಹೊಡೆತಾ ಇದ್ದೇವೆ ಈಗ ಗುರುತು ಮಾಡೋದು ಈಗ ಸ್ಟಾರ್ಟ್ ಆಗ್ತದೆ ಎಲ್ಲ ಗುರುತು ಮಾಡೋದು ಅಂದರೆ 2-3 ವಿಚಾರ ನಮ್ಮ ಹತ್ರ ಇರ್ತಕ್ಕಂಥ ಲೈಸೆನ್ಸ್ ಕೊಟ್ಟಿದ್ದು ಒಂದು ಸರ್ವೆ ಫಿಸಿಕಲ್ ಆಗಿ ಸರ್ವೆ ಮೂರನೇದಾಗಿ ನಾವು ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ ಅಲ್ಲಿಂದನೂ ಕೂಡ ಒಂದು ವರ್ಷದೊಳಗಾಗಿ ಏನು ಒಂದು ವರ್ಷ ಹಿಂದೆ ಏನು ಪರಿಸ್ಥಿತಿ ಇತ್ತು ಈಗ ಏನು ಪರಿಸ್ಥಿತಿ ಇದೆ ಆ ಕಟ್ಟಡಗಳು ಎಲ್ಲೆಲ್ಲಿ ಬಂದಿವೆ ಅದನ್ನು ಚೆಕ್ ಮಾಡಿಕೊಂಡ್ರೆ ಅದು ಚಾಲ್ತಿಯಲ್ಲಿ ಇರ್ತಕ್ಕಂಥ ಕಟ್ಟಡ ಅಂತ ತಿಳ್ಕೊಳ್ಬೇಕಾಗಿರುತ್ತದೆ ಕೆಲವು ಕಟ್ಟಡಗಳು 2 ವರ್ಷದಿಂದಲೇ ನಡೀತಿರ್ಬೋದು ಅದು ಗೊತ್ತಿಲ್ಲ ಬಟ್ ಅದನ್ನು ಕೂಡ ತೋರಿಸ್ತದೆ ಈ ಕಟ್ಟಡ ಇತ್ತು ಯಾವ ಹಂತದಲ್ಲಿ ಇತ್ತು ಈಗ ಏನಿದೆ ಅಂತ ಬರುತ್ತೆ ಅದನ್ನು ಸ್ವಲ್ಪ ಚೆಕ್ ಮಾಡಿಕೊಂಡು ಅಲ್ಲಿಂದನೂ ಕೂಡ ಮಾಡಿದರೆ ಬಹಳ ಬೇಗ ಸರ್ವೆ ಆಗಿಬಿಡುತ್ತೆ ಅಂತ ದೃಷ್ಟಿಯಿಂದ ಮಾಡ್ತಾ ಇದ್ದೀವಿ ಹಿಂಗೆ ಅಂದರೆ ಯಾವುದು ಕಡೆಗೆ ನಮ್ಮ ಕಟ್ಟಡ ನಡೀತಾ ಇದೆ ಈಗ ಎನಿವೇ ವಾರ್ಡ್ ವೈಸ್ ಹೋಗ್ತಾರೆ ನಮ್ಮವರು ಫೋಟೋ ತಗೊಳ್ಳೋಕ್ಕೆ ಜಿ ಪಿ ಎಸ್ ಅಲ್ಲಿ ಫಸ್ಟ್ ಆ ಹೋಣಿಯಲ್ಲಿ ಎಲ್ಲಿ ಕಟ್ಟಡ ಅನಧಿಕೃತವಾಗಿ ನಡೀತಾ ಇದೆ ಅದು ಅಂದರೆ ಕಟ್ಟಡ ಈಗ ನಿರ್ಮಾಣ ನಡೀತಾ ಇದೆ ಅದಕ್ಕೆ ಫೋಟೋ ತೊಗೊಂಡು ಅಪ್ಲೋಡ್ ಮಾಡೋದು ಆ ನಮ್ಮ ಇಂಜಿನಿಯರ್ಸು ಚೆಕ್ ಮಾಡಿಕೊಂಡು ಜೋನಲ್ ಕಮಿಷನರ್ಸ್ ಆ್ಯಂಡ್ ಇಂಜಿನಿಯರ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಲೈಸೆನ್ಸ್ ಪಡೆದಿದ್ದಾರೆ ಅಥವಾ ಎಲ್ಲ ಮೊದಲೇ ಖಚಿತಪಡಿಸ್ಕೊಳ್ಬೇಕು ಲೈಸೆನ್ಸ್ ಪಡೆದರೆ ಅದೇ ಮಾಡ್ತಾ ಇದ್ದರೆ ಅದು ಇಮಿಡಿಯೇಟ್ಲಿ ನಿಲ್ಲಿಸಿ ಎಲ್ಲ ಮಾಡಬೇಕಾಗಿರುತ್ತೆ ಎಲ್ಲಿ ಲೈಸೆನ್ಸ್ ಪಡೆದಿದ್ದಾರೆ ಅದನ್ನು ಚೆಕ್ ಮಾಡಿಕೊಂಡು ಅವರು ಕಾನೂನು ಪ್ರಕಾರ ಕಟ್ತಾ ಇದ್ದಾರೆ ಸಿ ಸಿ ಇತ್ಯಾದಿ ಇದೆ ಅಂದರೆ ಅವ್ರು ಕಟ್ತಾ ಹೋಗಲಿ ಬೇಡ ಅಂತ ಇಲ್ಲ ಉಳಿದು ಮಂದಿಗೆ ವಯೋಲೇಷನ್ ಏನಿರುತ್ತೆ ಕಂಡು ಬಂದಲ್ಲಿ ಅವ್ರಿಗೆ ನೋಟಿಸ್ ಕೊಡೋದು ತೆರವು ಮಾಡೋದು ಅದು ಫಸ್ಟ್ ಏನಾಗುತ್ತದೆ ತೆರವುಗೊಳಿಸುವುದು ಅಂದರೆ ನಮ್ಮ ನಿಯಮದಲ್ಲಿ ಅವರಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಟು ಅವಕಾಶ ಕೊಟ್ಟು ಹಿಯರಿಂಗ್ ಮಾಡಿ ಇತ್ಯಾದಿ ಇತ್ಯಾದಿ ಮಾಡಬೇಕು ಅಂತ ಇರುತ್ತೆ ಆದರೆ ನಾವು ಇಮಿಡಿಯೇಟ್ಲಿ 2 ಕ್ರಮ ಕೈಗೊಳ್ಬೋದು ಸ್ಟಾಪ್ ಮಾಡೋದು ಕೆಲಸ ಫಸ್ಟ್ ಕಂಡೀಷನಲ್ ಆರ್ಡರ್ನಲ್ಲಿನೇ ಇರುತ್ತೆ ದಟ್ ನೀವು ನಿಮ್ಮ ಕಟ್ಟಡ ಹೇಗಿದೆ ಅಲ್ಲಿ ಸ್ಟಾಪ್ ಮಾಡೋದು ಫಸ್ಟ್ ಇಸ್ ಟು ಸ್ಟಾಪ್ ದ ಅನಧಿಕೃತ ಕಟ್ಟಡ ಸೆಕೆಂಡ್ ಏನಿದೆ ನಮಗೆ ಸೀಲ್ ಮಾಡಲಿಕ್ಕೂ ಪವರ್ ಇದೆ ಅಂಡರ್ ಸೆಕ್ಷನ್ 15(2) ಆಫ್ ಕೆ ಟಿ ಸಿ ಪಿ ಆ್ಯಕ್ಟ್ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಆ ಪ್ರಕಾರ ನಾವು ಇವತ್ತು ಆರ್ಡರ್ ಇಶ್ಯೂ ಮಾಡಬೇಕು ಎಲ್ಲ ಜೋನಲ್ ಕಮಿಷನರ್ಸ್ಗೆ ಹೇಳಬೇಕು ಯಾಕೆ ಆ ಪವರ್ ಬರೀ ಚೀಫ್ ಕಮಿಷನರ್ ಅಂತ ಬಂದುಬಿಟ್ಟಿದೆ 15(2)ನಲ್ಲಿ ಹೀಗಾಗಿ ಅದನ್ನು ಡೆಲಿಗೇಟ್ ಮಾಡಬೇಕು ಜೋನಲ್ ಕಮಿಷನರ್ ಕೊಡಬೇಕು ಅಂತ ಇವತ್ತು ಆರ್ಡರ್ ಪಾಸ್ ಮಾಡ್ತಾ ಇದ್ದೇವೆ ಸೊ ದಟ್ ಅವ್ರು ಸೀಲ್ ಮಾಡ್ಬೋದು ಆ ಸೀಲ್ನಲ್ಲಿ ಏನಿದೆ ಯಾರ್ಯಾರು ಓಸಿ ತೊಗೊಂಡಿಲ್ಲ ಆಯಾ ಕಟ್ಟಡನೂ ಕೂಡ ಮೇಲ್ಗಡೆ ಹೋಗಿ ಸೀಲ್ ಮಾಡ್ಬೋದು ಫ್ಲೋರ್ಸ್ ಸೊ ಬಳಕೆಗೆ ಬರಲ್ಲ ದೆನ್ ಪ್ರಯೋಜನ ಬರಲ್ಲ ಅಲ್ಲ ಕಟ್ಟಡ ಕಟ್ಟಲಿಕ್ಕೆ ಇನ್ಸೆಂಟಿವ್ ಇರಲ್ಲ ಅದನ್ನು ಮಾಡಬೇಕಾಗಿರುತ್ತೆ ಈಗ ಸದ್ಯಕ್ಕೆ ನಾವು ನಿರ್ಮಾಣ ಹಂತದಲ್ಲಿ ಇರುವ ಕಟ್ಟಡಗಳಿಗೆ ಮಾತ್ರ ಇದು ಸೀಲಿಂಗ್ ಗೀಲಿಂಗ್ ಮಾಡಿ ಆರ್ಡರ್ ಪಾಸ್ ಮಾಡಿ ಇದನ್ನು ಮಾಡ್ತಾ ಇರ್ತೀವಿ ಅದರ್ವೈಸ್ ಏನಾಗ್ತಾ ಇದೆ ಸ್ಲೋ ಆಗಿ ನಮ್ಮದು ಹೇರಿಂಗು ನಡುವುದು ಕೆಲಸ ಆಗೋದು ಅದು ಎಲ್ಲ ಕಟ್ಟಡ ಮೇಲ್ಗಡೆ ಬರ್ತಾ ಹೋಗ್ತದೆ ಆಮೇಲೆ ಆರ್ಡರ್ ಪಾಸ್ ಮಾಡಿದರೆ ಅಲ್ಲಿ ಮನುಷ್ಯನೂ ಇರ್ತಾನೆ ಇತ್ಯಾದಿನೂ ಇರ್ತಾರೆ ಹೀಗಾಗಿ ಅದನ್ನು ಫಸ್ಟ್ ಸ್ಟಾಪ್ ಮಾಡ್ಬೋದು ಇಫ್ ಇಟ್ ಇಸ್ ಇಲ್ಲೀಗಲ್ ಕಂಡೀಷನಲ್ ಆರ್ಡರ್ ಕೊಟ್ಟು ಕಂಟಿನ್ಯೂಸ್ ಆಗಿ ಅದಕ್ಕಾಗಿ ಸೀಲ್ ಮಾಡುವುದು ಸೀಲ್ ಮಾಡಿ ಫೋಟೋಗ್ರಾಫ್ ಮಾಡಿ ವಿಡಿಯೋ ಇಟ್ಕೊಳ್ಬೇಕು ಆಮೇಲೆ ಅವರು ಹೊಡೆದಿದ್ದಾರೆ ಇನ್ನೂ ನಡೀತಾ ಇದ್ದಾರೆ ಅಂದರೆ ಹೊಡೆಯಬೇಕು
आग ऐनू नोटिस आवश्यकते बर क्रम।